ಪ್ರತಿ ಸೀಸನ್ ಅಲ್ಲೂ ನಿಮ್ಮ ಕಾಸ್ಟ್ಯೂಮ್ ಮೇಲೆ ಎಲ್ರಿಗೂ ಕಂಡಿರ್ತಾ ಇತ್ತು. ಈ ಸಲ ಹೆಲ್ ಮತ್ತೆ ಹೆವನ್ ಅನ್ನುವಂತ ಕಾನ್ಸೆಪ್ಟ್ ಮೇಲೆ ಬಿಗ್ ಬಾಸ್ ಹೋಗ್ತಾ ಇದೆ. ನಿಮ್ ಕಾಸ್ಟ್ಯೂಮ್ ಹತ್ರ ಯಾವ ತರ ಡಿಸೈನ್ ಮಾಡಕ್ಕೆ ಕೇಳಿದ್ದೀರಾ? ಇದನ್ನ ನಾವು ಓಕೆ ನೋಡಕ್ಕೆ. ಅದೇ ತಮ್ಮನೇ ಆಗತ್ತೆ ಈಗ. ಐ ಡೋಂಟ್ ನೋ ಮ್ಯಾಮ್, ಐ ಮೀನ್ ಲಕ್ಕಿಲಿ ನಾನು ವೆನೆವರ್ ಐ ಕಮ್ ಆನ್ ಅ ಸ್ಯಾಟರ್ಡೇ ಆ ವಾರದಲ್ಲಿ ವಾರ ಗಲಾಟೆ ಆಗಿರ್ಲಿ ಏನೇ ಆಗಿರ್ಲಿ ಎವ್ರಿಥಿಂಗ್, ಬಟ್ ಆ ಕಂಟೆಸ್ಟೆಂಟ್ಸ್ ನಮಗೋಸ್ಕರ ಒಳ್ಳೆ ಚೆನ್ನಾಗಿ ಇಂಟ್ರೆಸ್ಟ್ ಮಾಡ್ಬಿಟ್ಟು ಕೊಟ್ಟಿರ್ತಾರೆ. ಸೊ ಮೈ ಆಕ್ಚುಲಿ ಮೈ ಇಂಟ್ರೆಸ್ಟ್ ಕಮ್ಸ್ ಹಿಯರ್ ಟು ಜಸ್ಟ್ ಕೈಂಡ್ ಆಫ್ ಇನ್ಸ್ಪೈರ್ ದೆಮ್ ಅಂಡ್ ಅವ್ರು ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ ನನಗೋಸ್ಕರ ಟು ಲುಕ್ ಗುಡ್ ಯು ಮೆನ್. ಸೊ ಐ ಲೈಕ್ ಟು ಡೂ ಸಮಥಿಂಗ್ ಫಾರ್ ದೆಮ್. ಸೊ ಆ ಕಾಸ್ಟ್ಯೂಮ್ಸ್ ಅಂತ ಬಂದಾಗ ವಿ ಸ್ಪೆಂಡ್ ಸಮ್ ಟೈಮ್ ಏನ್ ಇವತ್ತು ಟ್ರೆಂಡ್ ಆಗುತ್ತೆ, ನಾವು ಏನ್ ವಸ್ತು ಮಾಡ್ಬೋದು. ಆಕ್ಚುಲಿ ಲಾಸ್ಟ್ ಸೀಸನ್ ಅದು ಲಾಸ್ಟ್ ಸೀಸನ್ ಎಲ್ಲ ತೊಗೊಂಡೋಗ್ ಬಂದಾಗ ಬೆರಿ ಔಟ್ ಫಿಟ್ಸ್ ನಾನು ಏನ್ ಹಾಕ್ತಾ ಇದ್ದೆ ಮೆಷರ್ಮೆಂಟ್ಸ್ ಎಲ್ಲ ನಾಟ್ ಇನ್ ಮಾರ್ಕೆಟ್. ಸೊ ಐ ಗಾಟ್ ಇಟ್ ಸಮ್ ಹೌ ಅಂಡ್ ಡಿಸೈನರ್ಸ್ ಆಫ್ ಪಾಪದೆ ಕುರಿತ ಲಾಟ್ ಆಫ್ ಎಫರ್ಟ್ ಟು ಮೇಕ್ ಮೀ ಫೀಲ್ ನೈಸ್ ಅಂಡ್ ಗುಡ್ ಅಂಡ್ ಬಿ ಸತಿ ಏನೋ ಹಾಕಿದ್ದಾರೆ ಮೈ ಕ್ವೈಟ್ ಎಕ್ಸೈಟೆಡ್ ಅವ್ರು ಹಾಕಿರೋ ಮೆಷರ್ಮೆಂಟ್ಸ್ ಅದನ್ನ ಹಾಕ್ತಾರೆ. ಅಂಡ್ ಫ್ರಾಂಕ್ಲಿ ಸ್ಪೀಕಿಂಗ್ ವಿ ಮೆನ್ ಹ್ಯಾವ್ ವೆರಿ ಮಿನಿಮಲ್ ಆಪ್ಷನ್ಸ್. ನಿಮ್ ತರ ಅಲ್ಲ, ನಮ್ಮ ಹತ್ರ ಏನೂ ಇಲ್ಲ. ಸಿಫ್ ಪದೇ ಜಾಗದಲ್ಲಿ ಎಲ್ಲ ಅದರಲ್ಲೇ ಇರ್ತಾವೆ, ಏನು ಬದಲಾಗಲ್ಲ ನಮ್ದು. ಸೊ ಅಂತದ್ರಲ್ಲೂ ಕಾಸ್ಟ್ಯೂಮ್ ಎಲ್ಲ ಒಂಚೂರು ಆಕರ್ಷಣೆ ಬರ್ತಾ ಇರ್ಲಿಲ್ಲ. ಜಸ್ಟ್ ಲೈಕ್ ಟು ಜಾಬ್ ದ ಡಿಸೈನರ್ಸ್ ಅಂಡ್ ಪ್ರಾಬಬ್ಲಿ ಎವ್ರಿವನ್.